ಹಲೋ ಹಲೋ ಯಾರು ಯಾರು ಅಹೋರಾತ್ರ ನಮಸ್ಕಾರ. ಏಯ್ ಬೇಡ ನಂಗೆ ಸಾಕಾಗಿದೆ ಇಡಪ್ಪನ. ಅಹೋರಾತ್ರ ನಮ್ಗೆ ದಯವಿಟ್ಟು ಸುಮಾರು ದಿನ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಮಾತಾಡಿದ್ದೀನಿ ಒಂದು 7 ತಿಂಗಳ ಮುಂಚೆ ನಿಮ್ಮ ಹತ್ರ. ಸಿಸೇರಿಯನ್ ಎಲ್ಲ ಮಾಡಿಸಿದ್ಯಾ ಇಡಪ್ಪನ? ಅಹೋರಾತ್ರ ಅವರೇ ನಾನು ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಮ ಹತ್ರ ಒಂದು ಫೇಸ್ಬುಕ್ ಅಲ್ಲಿ ನಿಮ್ಮ ಕೇಳಿದ್ದೆ, ನೀವು ಜಯನಗರದ ನೀವು ಒಂದು ಹುಡುಕಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಟ್ರೈ ಮಾಡಿದ್ದೆ ನಾನು. ಬಟ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ BP ನಾರ್ಮಲ್ ಆಗಿರೋರ್ಗೆ ಮಾತ್ರ ನಾವು ಮಾಡ್ತೀವಿ, BP ಮತ್ತೆ ಶುಗರ್ ಅಂದ್ರೆ ಅಬ್ನಾರ್ಮಲ್ ಅಂದ್ರೆ ಸರ್ ನನ್ನ ಸೆಕ್ಷನ್ ಆಯ್ತು, ಮಕ್ಕಳು ಒಂದು ಗಂಡು ಒಂದು ಹೆಣ್ಣಾಗಿದೆ. ನೀವೇ ಹೇಳಿದೀರಾ C-section ಆಗಿರೋ ಮಕ್ಕಳಿಗೆ ಜಾತಕ ಐಡ್ ಆಗಿರುತ್ತೆ ಅಂತ. ನನ್ಗೆ ಕನ್ಫ್ಯೂಷನ್ ಏನಾಗಿದೆ ಅಂದ್ರೆ ಯಾವ ಈಗ ನೀವು ಯಾವ ಲೆಟರ್ ಆದ್ರು ಸಿಸೇರಿಯನ್ಗೆ ಸಂಬಂಧನೇ ಬರಲ್ವಾ ಅದ್ರಿಗೆ? ಇಲ್ಲ, ದಯವಿಟ್ಟು ನೀವೇ ಒಂದು ಹೇಳ್ಕೊಡ್ಬೇಕು ದಯವಿಟ್ಟು. ಸುಮ್ನೆ ನನ್ಗಿರೋ ಫೋನ್ ಕಾಲ್ಗಳ ಮಧ್ಯೆ ಇವೆಲ್ಲ ಬೇಡ ಬಂಗಾರ. ಇಲ್ಲ ದಯವಿಟ್ಟು ನಾನು ಇದಕ್ಕೋಸ್ಕರ ನಾನು 7-8 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರನೇ ಇಡ್ಸ್ಬೇಕು ಅಂತ. ದಯವಿಟ್ಟು ನಾನು ನಿಮ್ ನಂಬ್ತಿರೋ ಬಿಡ್ತಿರೋ, ನಾನು ಈಗ ಹೋಮ್ ಕ್ವಾರಂಟೈನ್ ಇದ್ದೀನಿ 6 ದಿವಸದಿಂದ. ಏನಾರು ಎಷ್ಟು ಇಡಬೇಕು ಅಂದ್ಬಿಟ್ಟು ಭಗವದ್ಗೀತೆ ನನ್ನ ಮನೇಲಿತ್ತು, ಇಷ್ಟು ದಿನ ಓದಿರಲಿಲ್ಲ ನಾನು. ಈಗ ದಿನಕ್ಕೊಂದು ಅಧ್ಯಾಯ ತರ ದಿನಕ್ಕೊಂದು ಓದ್ತಾ ಇದ್ದೀನಿ, ಸಿಕ್ತಿದೆ. ಬಟ್ ನಾನು ನಿಮ್ಮ ಹತ್ರ ನಾನು ನಿಮ್ಮ ಬಾಯಿಲಿಂದ ಕೇಳಬೇಕು ಅಂತ ನನ್ನ ಆಸೆ. ನಾನು ಭಗವದ್ಗೀತೆ ಓದ್ತಾ ಕೆಲವು ಹೆಸರುಗಳನ್ನ ನನಗೆ ಸೆಲೆಕ್ಟ್ ಆಗಿ ಒಂದ್ ಕಡೆ ಬರ್ಕೊಂತ ಇದ್ದೀನಿ. ಬಟ್ ನನಗೆ ಅದು ಯಾವ್ದು ನನ್ಗೆ ತೃಪ್ತಿ ಕೊಡ್ತಾ ಇಲ್ಲ. ಇಡೋ ಏನು ಇವಾಗ ಇನ್ನೇನ್ ಬೇಕೇಳು? ಏನ್ ನಾನೇನ್ ಡಿಕ್ಷನರಿ ನಾನೇನು ಇದನ್ಕೊಂಡಿದ್ಯಾನೋ? ನಾನೇನ್ ಗೂಗಲ್ ಅನ್ಕೊಂಡಿದ್ಯಾ? ಪ್ರಾಣ ತಿಂತೀರಿ. ಬೈದ್ ಬಿಡಿ ಯಾಕೆಂದ್ರೆ ಗೊತ್ತು ನಾವು ನಂತರ ಸುಮಾರು ಜನ ನಿಮ್ಗೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಅದೇ ಒಂದ್ ಪಾಪು ಒಂದ್ ಗಂಡು ಒಂದ್ ಹೆಣ್ಣಾಗಿದೆ ಅವ್ರ ಹತ್ರ, ಅವ್ರಿಗೆ ಏನ್ ಎಷ್ಟು ಹೇಳ್ಬೇಕು ಅಂತ? ಅದ್ ಬಿಟ್ಟು ಬೇರೆ ಏನಾದ್ರು ಕೇಳ. ಅದ್ ಬಿಟ್ಟು ಬೇರೆ ಕೇಳ್ಬೇಕಾ? ಮತ್ತೆ ನಾನು ನಿಮ್ದು ಈಗ ಒಂದು 2 ಮಂತ್ಸ್ ಬೇಕಾಗಿದೆ ನಿಮ್ದು. ನಾನು ಮೂರ್ಖನ ಮಾತುಗಳು ಅಂತ ಹೇಳಲ್ಲ, ನನ್ನ 3 ಕಣ್ಣಿನ ಮಾತುಗಳು ಅದು ನಾನು ಓದ್ದೆ. ನನ್ಗೆ ಅದು ನಿಮ್ ಕಾನ್ಸೆಪ್ಟ್ ಒಂದೇ ಒಂದು ಇದೆಯಲ್ಲ, ಸಾಲ ಅನ್ನೋದು ಇದೆಯಲ್ಲ ಗುರುಗಳು, ಸಾಲ ಅನ್ನೋದು ಇದೆಯಲ್ಲ ಅವ್ರ ಹತ್ರ, ನಿಜವಾಗ್ಲೂ ಅದು ನನ್ಗೆ ಎಷ್ಟು ಇಂಪ್ರೆಸ್ ಮಾಡ್ತು ಅದನ್ನ. ಅಂದ್ರೆ ನನ್ ಗ್ಯಾರಂಟಿ ನಿಮ್ಮ ಪರಿಚಯ ನಂಗೆ 5-6 ವರ್ಷದ ಮುಂಚೆನೆ ಅಂದ್ರೆ ನಿಮ್ಮ ಪೇಜ್ ನಂಗೆ ತುಂಬಾ ಚೆನ್ನಾಗಿರ್ತಿತ್ತು ಅನಿಸ್ತು. ನನ್ಗೀಗ ಗೊತ್ತು ನೀವು ಸಾಲ ಮಾಡೋವಾಗ ಮಾತಾಡ್ಬೇಡಿ ಅಂತ ಹೇಳ್ತೀರಾ, ಬಟ್ ನನ್ಗೆ ಗೊತ್ತಿರ್ಲಿಲ್ಲ. ನನ್ಗೆ ನಿಮ್ ಫಾಲೋ ಮಾಡೋಕ್ಕಿಂತ ಮುಂಚೆ ಮಾಡಿದ್ದು ತಂಗಿ ಮದುವೆಗೆ ಅಂತ ಸಾಲ. ಹಂಗಾಗಿ ಸಾಲದ ಬಗ್ಗೆ ನಾನು ಫ್ರೆಂಡ್ಸ್ಗಳಿಗೆ EMI ಕಟ್ತಿದ್ದಾರೆ ಅಂತವ್ರಿಗೆ ನಾನು ತುಂಬಾ ಅಡ್ವೈಸ್ ಮಾಡ್ತಿದ್ದೀನಿ. ನಿಮ್ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ, ಕಳಿಸ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಏನಕ್ಕೆ ಅಂದ್ರೆ ನೀವು ಬರೀ ಅಷ್ಟು ಹೇಳ್ತೀರಾ, ಬಟ್ ಡೀಪ್ ಆಗಿ ಹೋದ್ರೆ ನೀವು ಮುಂದೆ ಎಷ್ಟೊಂದು ಇದೆಯಲ್ಲ ನಿಮ್ದ್ರಲ್ಲಿ ಧರ್ಮದಾಸನ್ ಕಥೆಗಳು. ಏನಕ್ಕೆ ಸಾಲ ಮಾಡಿದ್ರೆ ಏನಾಗುತ್ತೆ? ಸುಳ್ಳೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಮನೆಯಲ್ಲಿ ಅಧರ್ಮ ಇರುತ್ತೆ, ಅಧರ್ಮ ಇರೋ ಮನೆಯಲ್ಲಿ ಏನೇನಾಗುತ್ತೆ, ರೋಗಗಳು ಬರುತ್ತೆ. ಇವೆಲ್ಲ ಕಾನ್ಸೆಪ್ಟು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ಬರೀ ಸಾಲ ಅಂತ ಹೇಳ್ತೀರಾ ಅಷ್ಟೇ, ಬಟ್ ಒಳಕೋದಾಗ ಎಷ್ಟು ನಿಜ ಇದೆ ಅಂತ ಅನ್ಸುತ್ತೆ. ಅದರಲ್ಲಿ ಒಂದಕ್ಕೊಂದು ಎಷ್ಟು ಸಂಬಂಧ ಇದೆ ಅಂತ ಅನ್ಸುತ್ತೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕು, ನಾನು ಇವ್ರದ್ದು ಸದ್ಗುರುಗಳದ್ದು ವಿಡಿಯೋಸ್ ನಾನು ಕೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಅಡ್ವೈಸ್ ಕೇಳ್ತಾ ಇದ್ದೆ, ತುಂಬಾ ಸುಮ್ಮನೆ ಬರೀ ಕೇಳ್ತಾನೆ ಇದ್ದೆ, ತುಂಬಾ ಚೆನ್ನಾಗಿತ್ತು. ಎಲ್ಲಿವರೆಗೂ ನಿಮ್ದು ಒಂದು ಪದ ಇದೆ ನೋಡಿ ನಿಮ್ದು 3 ಕಣ್ಣಿನ ಮಾತುಗಳಲ್ಲಿ, ಅನಿಕೇತಾಹ ಸ್ಥಿರಮತಾಹ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ. ಯಾರು ಅನಿಕೇತಗಳು ಅಂದ್ರೆ ಮನೆಗಳನ್ನ ಅವ್ರು ಯಾವಾಗ ಅವ್ರ ಬೌಂಡ್ರಿಗಳನ್ನ ಹಾಕೊಂತಾರೆ, ಅವರು ಅಂದ್ರೆ ಅವರು ಸ್ವಾಮಿಗಳ ಅಂತ ಅವರೇ ಸೆಲ್ಫ್ ಡಿಸೈಡ್ ಮಾಡ್ಕೊಂತಾರೆ. ಅವ್ರ ಸ್ವಾಮಿಗಳು ಆಗಲ್ಲ, ಅವ್ರ ಮನೆಗಳನ್ನ ಅವ್ರು ಇದು ಮಾಡ್ಕೊಂಡಾಗ ಅಂದಾಗ ಆಗ ಅವ್ರ ಮಾತುಗಳನ್ನ ಕೇಳ್ಬೇಕೋ ಬೇಡಬೋ ಅಂತ ಅನ್ಸ್ಬಿಡ್ತು. ಬಟ್ ಒಳ್ಳೆ ಮಾತುಗಳನ್ನ ಯಾರು ಹೇಳಿದ್ರು ಕೇಳ್ಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನಿದ್ದೆ. ಬಟ್ ಅವ್ರು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅಂದ್ರೆ ಅವರು ಕೆಲವು ಮಾತುಗಳು ಎಕ್ಸೆಪ್ಟ್ ಮಾಡ್ಬೇಕೋ ಗೊತ್ತಾಗಲ್ಲ. ಇನ್ನು ಏನಿದ್ರು ನೀನು ದೇವ್ರ ಮಾತು ಕೇಳಕ್ ಶುರು ಮಾಡು, ಎಲ್ಲ ಬಿಟ್ಬಿಡು. ದೇವ್ರ ಮಾತು ಅಂದ್ರೆ ನನಗೆ ಭಗವದ್ಗೀತೆ ನಾನು ಈಗ ಮತ್ತೆ ಇನ್ನೊಂದು ನಿಮ್ಮನ್ನು ಕೇಳ್ಬೇಕು. ಭಗವದ್ಗೀತೆಯಲ್ಲಿ ಕೆಲವೊಂದು ಇದು ಇದೆ, ಪದಗಳು ನಮ್ಮ ನಾಲ್ಗೆಯಲ್ಲಿ ಹೊರಡಲ್ಲ ಆ ಶ್ಲೋಕಗಳು. ಹಂಗಾಗಿ ನಾನು ಅದನ್ನ ಅನುವಾದ ಮತ್ತೆ ಭಾವಾರ್ಥ ಇರುತ್ತಲ್ಲ ಅದನ್ನ ಓದ್ತಾ ಇದ್ದೀನಿ. ಅದನ್ನ ಓದಿದ್ರು ನನಗೆ ಇದಾಗತ್ತಲ್ವಾ ಅವ್ರ ಹತ್ರ? ಕಣ್ಣು ಚೆನ್ನಾಗಿದೆ ಹೆಣ್ಮಗುಗೆ? ಕಣ್ಣು ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂದ್ರೆ ಹೆಣ್ಮಗುಗೆ ನೋಡಕ್ ತುಂಬಾ ಚೆನ್ನಾಗಿದ್ದಾಳಲ್ಲ? ಚೆನ್ನಾಗಿದ್ದಾಳೆ. ಕಣ್ಣು ಒಂಥರ ಗುಡ್ಡೆ, ತುಂಬಾ ದಪ್ಪ. ಇಬ್ರು ಗಂಡ್ ಮಕ್ಳು ಇಬ್ರಿಗೂ ಹಂಗೆ ಜಿಂಕೆ ಕಣ್ಣು ತರ. ಹೌದು 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 ಮೂಗು ತುಂಬಾ ಉದ್ದತ್ತು ಮೂಗು ತುಂಬಾ ಲಕ್ಷಣವಾಗಿದೆ. ಅದೇ 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 ಆ ಹೆಣ್ಣು ಮಗು ಆಶೀರ್ವಾದದಿಂದ ಹುಟ್ಟಿದೆ, ದೇವರ ಆಶೀರ್ವಾದದಿಂದ ದೊಡ್ಡ ದೊಡ್ಡ ಕಣ್ಣಿರೋದ್ರಿಂದ ಆ ಮಗುಗೆ ಮೃಗನಯನಿ ಅಂತ ಹೆಸರಿಡು. ಮೃಗನಯನಿ ಮೃಗನಯನಿ ಅಂದ್ರೆ ಜಿಂಕೆಯ ಕಣ್ಣುಳ್ಳವಳು ಅಂತ. ಆ ಜಿಂಕೆಯ ಕಣ್ಣುಳ್ಳವಳು ಮೃಗನಯನಿ. ತುಂಬಾ ತುಂಬಾ ಚೆನ್ನಾಗಿದೆ ಮೃಗನಯನಿ ಅಹೋರಾತ್ರ. ಅಹೋರಾತ್ರ ಇಲ್ಲ 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 ನನ್ಗೆ ಒಂದು ಸರ್ನೇಮ್ ಅನ್ನ ನಮ್ಗಂತೂ ಸರ್ ಅಂದ್ರೆ ಸರ್ನೇಮ್ ಇರ್ಬೇಕು ಅಂತ ನಂಗೆ ತುಂಬಾ ಇಷ್ಟ. ನನ್ನ ಮಕ್ಳಿಗದು ಅದನ್ನ ನಾವು ಯಾವ ಹೆಸರು ಸಿಕ್ತಿರ್ಲಿಲ್ಲ, ಬಟ್ ನಿಮ್ದು ನಿಮ್ದು ಅಂತ ಹೇಳಲ್ಲ ಅದನ್ನ ನಾನು. ನೀವು ನಿಮ್ದು ಮೂರು ಕಣ್ಣಿನ ಬುಕ್ಗಳಲ್ಲಿ ಅಹೋರಾತ್ರ ಅದಕ್ಕೆ ನನ್ ಪದ ಅರ್ಥ ಗೊತ್ತಿರ್ಲಿಲ್ಲ ಫಸ್ಟ್. ನಿಮ್ದು ಬರೀ ವಿಡಿಯೋಸ್ ನಾನು 3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ, ಬಟ್ ಅಹೋರಾತ್ರ ಅನ್ನೋದು ಮೀನಿಂಗ್ ನನ್ಗೆ ಗೊತ್ತಾಗಿದೆ. ನಾನು ನಿಮ್ಮ ಬುಕ್ ನ ಪರ್ಚೇಸ್ ಮಾಡಿ ಓದಿದಾಗ್ಲೇ ನಂಗೆ ಗೊತ್ತಾಗಿದ್ದು ಅಹೋರಾತ್ರ ಅಂದ್ರೆ ಏನು ಅಂತ. ಹಂಗಾಗಿ ಅದು ಚೆನ್ನಾಗಿದೆ, ಹಂಗಾಗಿ ಅದನ್ನ ಸೇರ್ಸ್ಬೇಕು ಅಂತ ನನ್ಗೆ ನಮ್ಮ ಮಕ್ಕಳು ಹುಟ್ಟಕ್ಕಿಂತ ಮುಂಚೆನೆ ಡಿಸೈಡ್ ಮಾಡಿದ್ದೆ, ಬಟ್ ಫಸ್ಟ್ ನೇಮ್ ನಿಮ್ಮ ಹತ್ರನೇ ಇಡಿಸ್ಬೇಕು ಅಂತ ನನ್ಗೆ ಕಾಯ್ತಿದ್ದೆ. ಇನ್ನೊಂದ್ಸತಿ ಹೆಸರು ಹೇಳಕ್ಕಾಗುತ್ತಾ? ತುಂಬಾ ಒಂಥರ ಹೆಸರು ಬರ್ಕೊಂಡ್ಬಿಡ್ತೀನಿ. ಮೃಗನಯನಿ ಮೃಗನಯನಿ. ಗಂಡ್ಪಾಪು ಗಂಡ್ಪಾಪು ಹೆಂಗಿದ್ಯೋ ನೋಡಕ್ಕೆ? ಗಂಡ್ಪಾಪು ಹೆಂಗಿದೆ ಅಂದ್ರೆ ಯಾವ ತರ ವರ್ಣನೆ ಮಾಡ್ಲಿ, ಚೆನ್ನಾಗಿದ್ದಾನೆ ಒಟ್ನಲ್ಲಿ. ಅವನನ್ನು ಗುಂಡು ಬಲಶಾಲಿ ಆಗಿದ್ದಾರೆ, ಹೆಣ್ಮಗು ಅಲ್ಲ ನೋಡೋದಿಕ್ಕೆ ಇವನು ಸ್ಟ್ರಾಂಗ್ ಇದ್ದಾನೆ ಅಂತ ಅನ್ಸುತ್ತೆ, ಬಟ್ ಹೆಣ್ಮಗುನು ಸ್ಟ್ರಾಂಗ್ ಆಗಿರೋದು. ಸಣ್ಣಗಿದ್ರು ಅವಳು ಸ್ಟ್ರಾಂಗ್ ಆಗಿದ್ದಾಳೆ, ನೋಡಕ್ ಮಾತ್ರ ಇವನು ದಪ್ಪ ತಪ್ಪಗಿದ್ದಾನೆ, ಬಟ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ಎದುರ್ಕೊಂತಾನೆ ತುಂಬಾ ಅಂತ, ಒಂಥರ ಬೆಚ್ಚ ಬೀಳ ಜಾಸ್ತಿ ಬೀಳ್ತಾನಂತೆ. ಅವಳು ಆತರ ಬೀಳಲ್ಲ, ಇವನು ತುಂಬಾ ಬೆಚ್ಚ ಬೀಳ್ತಾನಂತೆ. ಅಹೋರಾತ್ರ ಏನಿಡೋಣ ಹೇಳ್ಬೇಕು ನೀವೇ. ನೀನ್ ಒಳ್ಳೆ ನಿರ್ಧಾರಕ್ಕೆ ಬಂದೆ. ಅನಿಕೇತಃ ಸ್ಥಿರ ಮತ್ತೆ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತಿದೆಯಲ್ಲ, ಏನು ಅಂದ್ರೆ ಸಂತರನ್ನ ಗುರುತಿಸುವುದು ಹೇಗೆ ಅಂತ. ಯಾವ ಸಂತ ತನ್ನದೇ ಆದ ಸ್ವಂತ ಆಸ್ತಿಯನ್ನು ಹೊಂದಿರುತ್ತಾನೆ ಅವನು ಸಂತನಾಗಲು ಸಾಧ್ಯವಿಲ್ಲ ಅಂತ. ಸಾಧ್ಯವಿಲ್ಲ, ಹೌದು. ಅದರಿಂದ ಅಲ್ಲಿಗೆ ಅಲ್ಲಿ ಬಿಟ್ಬಿಡ್ಬೇಕು. ಇನ್ನು ಅವನಿಗೆ ನುಡಿದಂತೆ ನಡೆದವನು ಮಾತ್ರ ಅನುಸರಿಸಲು ಯೋಗ್ಯನು ಅಂತ. ಅವನು ಏನ್ ಹೇಳ್ತಾನೋ ಅದನ್ನ ಲೈಫಲ್ಲಿ ಅದನ್ನ ಅಳವಡಿಸ್ಕೊಬೇಕು. ಹಂಗಾಗಿ ಅವ್ರ ಏನೇ ಮಾತು ಹೇಳಿದ್ರು ಅದು ನಾವು ಇನ್ನ ಅದು ಲೆಕ್ಕಕ್ಕೆ ಬರಲ್ಲ ಅಂತ. ಬಣ್ಣ ಇಬ್ರು ಒಂದೇ ತರ ಇದಾರ? ಇಲ್ಲ, ಇವನು ವೈಟ್ ಇದ್ದಾನೆ, ಅವಳು ಸ್ವಲ್ಪ ಕಪ್ಪಿದ್ದಾಳೆ. ಇವನು ವೈಟ್ ಇದ್ದಾನೆ. ಅಳೋದು ಜಾಸ್ತಿ ಯಾರು? ಅಳೋದು ಅವಳೇ ಜಾಸ್ತಿ ಅಳೋದು. ಹಠ ಮಾಡೋದು ಅವಳೆ? ಹಠ ಮಾಡೋದು ಅವಳೇನೆ. ಹಾಲ್ ಸಿಕ್ತಾ? ಹಾಲ್ ಸಿಕ್ತು. ಅದೊಂದು ನಮ್ಮ ಅದೃಷ್ಟ ಅಂದ್ರೆ ಹಾಲ್ ಇಬ್ಬರಿಗೂ, ಅದು ಒಂದಲ್ಲ 2 ಮಗು ಆಗಿರೋದ್ ಭಯ ಆಯ್ತು ನನಗೆ. ಹಾಲ್ ಇಬ್ಬರಿಗೂ ಸಿಗ್ತಾ ಇದೆ ಸ್ಯಾಟಿಸ್ಫೈ ಆಗಿ. ಹೌದಾ? ಅದೊಂದು ನಂಗೆ ತುಂಬಾ ಖುಷಿಯ ಒಂದು ವಿಚಾರ. ಅಂದ್ರೆ ತುಂಬಾ ನಡುಗ್ತಾ ಇದ್ದೀನಿ ನಿಜವಾಗ್ಲೂ ಅಹೋರಾತ್ರ. ಗೊತ್ತಿಲ್ಲ, ತುಂಬಾ ಕೈ ನನ್ ಬಾಡಿ ಎಲ್ಲ ವೈಬ್ರೇಟ್ ಆಗ್ತಾ ಇದೆ. ಯಾಕೋ ನಿಜವಾಗ್ಲೂ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ಒಂಥರ ನಡುಗ್ತಾ ಇದ್ದೀನಿ ನಾನು. ಇದೆಲ್ಲ ಆದ್ಮೇಲೆ ನಿಮ್ಮ ಹತ್ರ ಒಂದು ಕನ್ಫ್ಯೂಸ್ ಮಾಡ್ಕೊಬೇಕು. ಆದ್ಮೇಲೆ ಅದನ್ನ ಎಷ್ಟು ಬೈತಿರೋ ನನ್ಗೆ ಗೊತ್ತಿಲ್ಲ, ಬೈಸ್ಕೊಳಕ್ ನಾನು ರೆಡಿ ಇದ್ದೀನಿ. ಒಂದು ಕನ್ಫ್ಯೂಸ್ ಮಾಡ್ಕೊಬೇಕು. ಹೇಳ ಇಲ್ಲ, ನೀವು ನಂಗೆ ಪಾಪು ಹೆಸರು ಹೇಳ್ಬಿಡಿ, ಯಾಕೆಂದ್ರೆ ಆಮೇಲೆ ನೀವು ನಂಗೆ ಬೈತೀರಿ, ಆಮೇಲೆ ಏನಂತೀರ ಏನೋ ಅಂತ ನಂಗೆ ಭಯ ಆಗಿಲ್ಲ. ಹೇಳ್ತೀನಿ ಹೇಳೋ. ಏನು ಅಂದ್ರೆ ಅಹೋರಾತ್ರ 8 ವರ್ಷದಿಂದ ನಮ್ಮ ಮನೆಗೆ ಒಂದು ಶ್ವಾನ ನಾನು ಸಾಕೊಂಡಿದ್ದೆ. ನಾನು ಮಾಡಿದ್ದೇನು ಅಂತಂದ್ರೆ ಅದಕ್ಕೆ ಈಗ 1 ವರ್ಷದಿಂದ ಏನಾಗೋಯ್ತು, ಕಾಲಲ್ಲಿ ತುಂಬಾ ಅದಕ್ಕೆ ಹುಳ ಬೆಳೆ ಸ್ಟಾರ್ಟ್ ಆಗೋಯ್ತು. ಎಷ್ಟು ಡಾಕ್ಟರ್ ಹತ್ರ ಕರ್ಕೊಂಡೋದ್ರು 1 ವಾರ 15 ದಿನಕ್ಕೆ ಹಿಂಗೆ ಆಗ್ತಾ ಇತ್ತು. ನಾನು ಇರೋದು ಬಾಡಿಗೆ ಮನೆಯಲ್ಲಿ, ಅಕ್ಕಪಕ್ಕದ ಮನೆಯವರೆಲ್ಲ ತುಂಬಾ, ನಾನೇ ಕಡೆಗೆ ಏನ್ ಮಾಡ್ಬಿಟ್ಟೆ, ಪದೇ ಪದೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರೋದು, ಆಟೋದಲ್ಲಿ ಹಿಂಸೆ ಆಗ್ತಿದ್ರು. ಬಟ್ ನಾನೇ ಅದನ್ನ ಯಾವ ತರ ಡಾಕ್ಟರ್ ಮಾಡ್ತಿದ್ರು, ಏನ್ ಯೂಸ್ ಮಾಡ್ತಾ ಇದ್ರು, ನಾನೇ ಮಾಡೋ ಸ್ಟಾರ್ಟ್ ಮಾಡಿದೆ. ಮೇಲ್ಗಡೆ ಮತ್ತೆ ಜಾಗ ಇರ್ಲಿಲ್ಲ ಕಟ್ಟೋದಿಕ್ಕೆ, ಮೇಲ್ಗಡೆ ಕಟ್ತಾ ಇದ್ದೆ. ಅಲ್ಲಿ ತುಂಬಾ ಓನರ್ಗೆಲ್ಲ ಪ್ರಾಬ್ಲಮ್ ಮಾಡ್ಬಿಟ್ರು. ಹಂಗಾಗಿ ಅದನ್ನ ನನಗ್ ಮನ್ಸಿರ್ಲಿಲ್ಲ, ಎಲ್ ಬಿಡೋದು ತುಂಬಾ ಜನ ಯೋಚನೆ ಮಾಡಾದ್ಮೇಲೆ ಈ ಒಂದು ಆಶ್ರಮ ಇದೆ, ನಾಯಿಗಳನ್ನ ಸಾಕ್ತಾರೆ ಆಶ್ರಮ ಇದೆ, ಅದ್ ಆಶ್ರಮ ಹತ್ರ ಹೋಗ್ಬಿಟ್ಟು ಬಿಟ್ಟು ಬಂದೆ. ಬಟ್ ಅವತ್ತಿಂದ ನನ್ ಮನ್ಸು ಸರಿ ಇಲ್ಲ ಗುರುಗಳೇ. ಇಲ್ಲ ಇಲ್ಲ, ನಾನು ಅದು ಏನಾಯ್ತು, ಲಾಕ್ ಡೌನ್ ಇಂದ ಕರೆಕ್ಟ್ ಆಗಿ ಇನ್ನೊಂದು 5 ಡೇಸ್ ಇತ್ತು ಲಾಕ್ ಡೌನ್ ಆಗಕ್ಕೆ, ಅವಾಗ ಬಿಟ್ಟು ಬಂದಿದ್ದು. ನಾನು ಹೋಗಕ್ಕೆ ಭಯ ಆಗುತ್ತೆ, ಅದಿದೆಯೋ ಅಲ್ಲಿ ಏನಾಗಿದೆಯೋ ಅದನ್ನ ನೆನ್ಸ್ಕೊಂಡ್ರೆ ಒಂಥರ ಹೋಗಿ ಅವ್ರಿಗೆ ಸ್ವಲ್ಪ ಹಣ ಕೊಟ್ಬಿಟ್ಟು ಬಾ, ಏನಾಗಲ್ಲ ಗೊತ್ತಿಲ್ಲ. ಪರಿಣಾಮಗಳು ಪರಿಸ್ಥಿತಿಗಳು ಹಂಗಾಯ್ತು, ಅದು ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ತಲೆ ಕೆಡಿಸ್ಕೊಬೇಡ, ನಿನ್ನ ಇಂಟೆನ್ಷನ್ ಪವಿತ್ರವಾಗಿದೆ, ಇದಕ್ಕೆಲ್ಲ ನಾನು ಯಾಕೋ ಬೈತೀನಿ, ನೀನೇನು ಅದನ್ನ ಕೊಂಡಿದೀಯಾ ಕತ್ತೆ? ಇಲ್ಲ ಇಲ್ಲ ಇಲ್ಲ, ಅದು ಇವತ್ತು ನನ್ನ ಕಣ್ಮುಂದೆ ಅದು ಕಣ್ಮುಚ್ಚಿದ್ರೆ ಅದು ಅದು ನನ್ ಕಾಡುತ್ತೆ. ಇವತ್ತು ನಾನು ಅದನ್ನ ಕಡೆ ತನಕ ಅದನ್ನ ನನ್ಗೆ ಇಟ್ಕೊಳಕ್ ಆಗಿಲ್ವಲ್ಲ, ಅದ ಇನ್ನೇನ್ ಅದನ್ನ 3 ವರ್ಷ ಬರುತ್ತಿತ್ತೇನೋ, 12 ವರ್ಷ ಅದ್ರ ಆಯಸ್ಸಿರುತ್ತೆ. ಅವೆಲ್ಲ ಏನ್ ಹೇಳ್ಬಿಡ, 20 ವರ್ಷ ಆಯ್ತು ಅವೆಲ್ಲ ಹೇಳ್ಬಿಡ, ದೇವ್ರ ಇಟ್ಟಂಗ ಆಗತ್ತೆ, ಹೋಗಿ ನೋಡ್ಕೊಂಡ್ ಬಾ, ನಿಷ್ಕಲ್ಮಶ ಮನಸ್ಸಿಂದ ಹೋಗಿ ನೋಡ್ಕೊಂಡ್ ಬಾ, ಎಲ್ಲ ಸರಿ ನೋಡ್ಕೊಂಡ್ ಬಾ. ಅವ್ರು ಸರಿ ಮಾಡಿದ್ರೆ ಕರ್ಕೊಂಡು ಬರ್ಬೋದು, ನೀನು ತಲೆ ಕೆಡಿಸ್ಕೊಬಿಡ. ಸರಿ ಸರಿ. ಇನ್ನೇನೋ ತುಂಬಾ ವಿಚಾರಗಳು ಮಾತಾಡ್ಬೇಕು ಅನ್ಕೊಂಡೆ, ನೀವು ಸಡನ್ ಆಗಿ ರಿಸೀವ್ ಮಾಡೋದ್ರಿಂದ ನಿಜವಾಗ್ಲೂ ನಂಗೆ ಗೊತ್ತಾಗ್ತದೆ. ಹೇಳಿದ್ಮೇಲೆ ನಾನು ಬೇರೆ ತುಂಬಾ ನಿಮ್ದು ಗಗನಗೋಚಿ ವಸುಂಧರಾ ಓದ್ತಾ ಇದ್ದೀನಿ, ಅರ್ಧ ಓದಿದ್ದೀನಿ ಇನ್ನು. ಬಟ್ ಯಾವಾಗ ನಾನು ಈ ಮನೇಲಿ ಹೋಮ್ ಕ್ವಾರಂಟೈನ್ ಅದೇ ಇದನ್ನ ಓದ್ಬೇಕು ಅಂತ ಸ್ಟಾರ್ಟ್ ಮಾಡಿದಾಗ್ಲಿಂದ ಅದನ್ನ ಸ್ವಲ್ಪ ನಿಲ್ಸಿದ್ದೀನಿ, ಈಗ ಅರ್ಧ ಓದಿದ್ದೀನಿ ಅದನ್ನ. ಇನ್ನು ಯಾವ ತರ ಬುಕ್ ಓದ್ಬೇಕು ಅಂತ ತುಂಬಾ ಹುಡುಕ್ತಾ ಇದ್ದೀನಿ ಹೊರತ್ರ. ನನ್ಗೆ ಓದೋ ಹುಚ್ಚು ನಂಗೆ ಹಿಡಿದಿದೆ ಈಗ, ಬಟ್ ಏನ್ ಓದ್ಬೇಕು ಅಂತ ತುಂಬಾ ಆಯ್ಕೆಗಳಿದೆಯಲ್ಲ, ಏನ್ ಓದ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವೆಲ್ಲ ಕೇಳ್ಬೇಡ ನೀನು, ಅಷ್ಟೇನಾ? ಇನ್ನೇನಿಲ್ವಾ? ಇನ್ನೇನ್ ಕೇಳೋದು, ನನ್ ಬಗ್ಗೆ ಕೇಳಕ್ಕೆ ಇಲ್ಲ. ಯಾಕೆಂದ್ರೆ ನನ್ ಬಗ್ಗೆ ನನ್ ಕೇಳಂತದ್ದು ಏನಾಗುತ್ತೋ ಅದು ಅಂತ ನಾನು ಸುಮ್ಮನೆ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಭವಿಷ್ಯ ಕೇಳೋದ್ ಬೇಡ. ಯಾವ ದೇವ್ರನ್ನ ಇಷ್ಟಪಡ್ತೀಯ ನೀನು? ನಿಜ ಹೇಳ್ಬೇಕು ಅಂದ್ರೆ ನಾನು ಯಾವ ದೇವ್ರನ್ನೂ ಇಷ್ಟಪಡ್ತಿರ್ಲಿಲ್ಲ. ಮನೆ ದೇವರು ಕೆಲುನಾರಾಯಣ ಸ್ವಾಮಿ. ಹೇಳ್ಬೇಕು ಅಂದ್ರೆ ನನ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು, ಏನು ಯಾವ ದೇವ್ರನ್ನ ಇಷ್ಟಪಡೋದು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನನಗೆ. ಬಟ್ ಈಗ 1 ವರ್ಷದಿಂದ ನಾನು ವಿಷ್ಣು ಸಹಸ್ರನಾಮ ಓದ್ತಾ ಇದ್ದೀನಿ ನಾನು. ಹಂಗಾಗಿ ಮನೆ ದೇವರು ಕೆಲುನಾರಾಯಣ ಆಗಿರೋದ್ರಿಂದ ವಿಷ್ಣು ಮತ್ತೆ ಈ ಭಗವದ್ಗೀತೆ 5 ದಿವಸ ಹೋಗ್ತಿರೋದ್ರಿಂದ ಎಲ್ಲ ನಾನೇ, ಈಶ್ವರ ನಾನೇ, ಬ್ರಹ್ಮ ನಾನೇ ಅಂತ ಹೇಳ್ಬೇಕಾದ್ರೆ ಬೇರೆ ಇನ್ನೇಳಿ ವಿಷ್ಣುನೇ ಅಂತ ಹೇಳ್ಬೇಕಾಗತ್ತೆ ನಾನು. ಹೌದಾ? ಹಾ, ಅದ್ರಲ್ಲಿ ತುಂಬಾ ಡೌಟ್ಸ್ ಇದೆ ಗುರುಗಳು. ಅದ್ರ ನೀವೆಲ್ಲ ಕೇಳಿರೋ ಬೈತೀರಾ ಅದು, ಯಾಕೆ ನಾನು ಇನ್ನೂ ಅರ್ಧಂಬರ್ಧನೂ ಓದಿಲ್ಲ. ಹಂಗಾಗಿ ಫುಲ್ ನೀವೇ ಹೇಳ್ತೀರಾ ಪ್ರಶ್ನೆಗಳನ್ನ ನುಂಗ್ಬೇಕು ಅಂತ, ಆದಷ್ಟು ನಾನೇ ನುಂಗೋಕ್ ಪ್ರಯತ್ನ ಪಡ್ತೀನಿ. ಬಟ್ ಹೆಸರೇ ಇಡೋಕೆ ಹೇಳ್ತಾ ಇದೀಯಾ? ನಿನ್ನ ಪತ್ನಿಗೆ ಬೇಜಾರಾದ್ರೆ? ಇಲ್ಲ ಇಲ್ಲ ಇಲ್ಲ, ನಾನು ಅವ್ರ ಪರ್ಮಿಷನ್ ತಗೊಂಡಿದ್ದೀನಿ. ಅವರು ಫಸ್ಟ್ ಇದ್ರ ಪ್ರಕಾರ ಪುಷ್ಯ ಇದು ಬಂತು, ಕಟಕ ರಾಶಿ ಏಯಿಂದ ಇಡಬೇಕು ಅಂದ್ರೆ ಹೇಮಂತ ಆತ ಇಡಬೇಕು ಅಂತಂದ್ರು. ನಾನು ಫಸ್ಟ್ ಹಂಗೆ ಕನ್ವಿನ್ಸ್ ಆಗಿದ್ದೆ. ಬಟ್ ಆಮೇಲೆ ಇಲ್ಲ ಇಲ್ಲ, ನನಗೆ ನೀವೊಂದು ಇದನ್ನ ನೋಡಿದೆ ನಾನು, ಅದನ್ನ ಇದನ್ನ ನೋಡಿದ್ಮೇಲೆ ಇಲ್ಲ ಯಾವುದೇ ಕಾರಣಕ್ಕೂ ಇದಿಲ್ಮೇಲೆ ನಾನು ನಿಮ್ಮ ಹತ್ರನೇ ಇಡ್ಸ್ಬೇಕು ಅಂತ ಹೇಳಿ ಅವ್ರ ಪರ್ಮಿಷನ್, ಅವ್ರು ಫಸ್ಟ್ ಅವ್ರ ಪರ್ಮಿಷನ್ ತಗೊಂಡೆ ನಿಮ್ಗೆ ಕಾಲ್ ಮಾಡ್ತಾ ಇರೋದು. ನೋಡುವ, 2 ರೀತಿ ಇಡ್ಬೋದು ನೀನು. ಒಂದೇನಂದ್ರೆ ಟ್ವಿನ್ಸ್ ಆಗಿರೋದ್ರಿಂದ ಮೃಗನಯನಿ ಇಟ್ಟಿರೋದ್ರಿಂದ ಮೃಗಾಂಕ ಅಂತ ಇಡ್ಬೋದು ಅವನಿಗೆ, ಅಂದ್ರೆ ಚಂದ್ರ ಅಂತ ಅರ್ಥ, ಅಂದ್ರೆ ಮೃಗ ಅಂದ್ರೆ ಶಿವ ಅಂತಾನು ಅರ್ಥ ಬರುತ್ತೆ. ಇನ್ನೊಂದು ಅವನಿಗೆ ಬೇರೆ ಚಾಯ್ಸ್ ಏನ್ ಇಡ್ತಾ ಇದೀನಿ ಅಂದ್ರೆ ಅದ್ರ ಬದಲು ನೀನು ಡಮರುಧ್ವಜ ಅಂತ ಇಡೋದು. ಡಮರುಧ್ವಜ, ಡಮರು ಅಂದ್ರೆ ನಮ್ಮ ಶಿವ, ಅವನ ಧ್ವಜ ಅಂದ್ರೆ ಒಂಥರ ರಥಮ್ ಇರುತ್ತೆ. ಅವ್ನು ದೊಡ್ಡ IAS ಆಫೀಸರ್ ಆದ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ, ಏನ್ ಹೆಸರು, ಪವರ್ ಇರುತ್ತೆ ಹೆಸರು. ಮೃಧ್ವಜ ಮತ್ತೆ ಮೃಗನಯನಿ ಅಂತಿಡು. ಮೃಗನಯನಿಗೆ ಸೆಟ್ ಆಗ್ಬೇಕು ಅಂದ್ರೆ ಮೃಗಾಂಕ ಅಂತಿಡು. ಅರ್ಥ ಆಯ್ತು? ಒಂದೇ ಆಲ್ಫಾಬೆಟ್ ಇಂದ ಬರ್ಲಿ ಅಂದ್ರೆ ಇದನ್ನ ಇಡಬಹುದು, ಅಲ್ಲ ಒಂದೇ ತರ ಇರ್ಲಿ ಅನ್ನೋದಾದ್ರೆ. ಟ್ವಿನ್ಸ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಮೃಗನಯನಿ ಮೃಗಾಂಕ ಅಂತ ಹೆಸರಿಡು. ಅದು ಬೇಡ, ನಿಮ್ಗೆ ಧೈರ್ಯ ಇದೆ, ಅದು ಬೇರೆ ಇದು ಬೇರೆ ಹೆಸರಿರ್ಲಿ ಅಂದ್ರೆ ಡಮರುಧ್ವಜ ಅಂತಿಡು. ಸರಿ, ಇದನ್ನ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ನಮ್ಮ ಮನೆಯವ್ರ ಹತ್ರ. ಇವೆರಡು, ಇದಂತೂ ಮೃಗನಯನಿ ಅಂತ ಪಕ್ಕ ಆಯ್ತು. ಮೃಗಾಂಕ ಮತ್ತೆ ಡಮರು ಧ್ವಜ, ಇದು ತುಂಬಾ ಚೆನ್ನಾಗಿದೆ. ಆಯ್ತು, ಇಡು ಫೋನು, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಹಾಕ್ಬೋದು, ಧಾರವಾಡಕ್ಕೆ ಹಾಕಿ, ಧಾರವಾಡ. ತುಂಬಾ ತುಂಬಾ ಧನ್ಯವಾದಗಳು ಅವರ ಹತ್ರ.